ಮತ್ತು ನೇಮಕಾತಿ ಪರೀಕ್ಷೆ ಪತ್ರಿಕೆ 2 ಮತ್ತು 3 ರಲ್ಲಿ ಕನಿಷ್ಠ ಅಂಕಗಳನ್ನು ಕೊಡಬೇಕು ಅನ್ನೋದನ್ನ ಹೇಳಿದ್ರೆ ಕೇಳಿಸ್ಕೊಂಡ ಅವರು ಅವರು ಮುಂದಿನ ವರ್ಷದೊಳಗೆ ಚಂದ್ರಣ್ಣ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅವರು ಮಾಡ್ಕೊಡ್ತಾರೆ ಆದ್ಯತೆ ಮೇಲೆ ಚಿತ್ರದುರ್ಗ ಜಿಲ್ಲೆ ಆಗುತ್ತೆ ಮುಂದಿನದಕ್ಕೆ ಒಂದು ಸ್ವಲ್ಪ ಶ್ರಮ ಪಡಬೇಕಾಗಿದೆ ಅದು ಮಾಡ್ತೀವಿ ಅಂತ ಹೇಳಿದ್ರು ಈಗ ಹೇಳಿ ಬಯಪುರ ಅವರು ನೀವು ಹೇಳಿದ್ರಿ ಈಗ ನಾಗೇಶ್ ಅವರು ಉತ್ತರ ಕೊಟ್ಟಿದ್ದಾರೆ ಸರ್ ಉತ್ತರ ಕೊಟ್ಟಿದ್ದಾರಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ ಹಾ ಹೇಳಿ ಏನು ಸ್ಪಷ್ಟೀಕರಣ ಇರಬೇಕು ನಾನು ಸ್ಪಷ್ಟೀಕರಣ ಅವರು ಏನು ಕೇಳಿದ್ದೆ ವೃಂದ ಮತ್ತು ನೇಮಕಾತಿಯಲ್ಲಿ ಪ್ರಶ್ನೆ ಪತ್ರಿಕೆ 2 ಮತ್ತು 3 ರಲ್ಲಿ ಕನಿಷ್ಠ ಅಂಕಗಳನ್ನು ಪಡೆಯಬೇಕು ಅನ್ನೋ ಒಂದು ಕಂಡೀಷನ್ ಹಾಕಿದ್ದಾರೆ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ಓಕೆ 2 ಸಾರಿ 20,000 ಶಿಕ್ಷಕರ ನೇಮಕಾತಿ ಮಾಡುವಾಗ ಇವರಿಗೆ ಸಿಕ್ಕಿರೋದು ಕೇವಲ 3,800 ಶಿಕ್ಷಕರು ಮಾತ್ರ ಭರ್ತಿಯಾಗಿರತಕ್ಕಂತದ್ದು ಆದರೆ ಈಗ ಇವರು 10,000 ಶಿಕ್ಷಕರನ್ನ ಕರೀತಾರೆ ಅಥವಾ 20,000 ಅನ್ನು ಕರೀಬಹುದು ಯಾಕೆಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 50,000 ಶಿಕ್ಷಕರ ಕೊರತೆ ಇದೆ ಇದು ನಾವೆಲ್ಲ ನಾಚಿಕೆ ಪಡಬೇಕಾದಂತ ವಿಷಯ ಇದು ಯಾವುದೇ ಒಬ್ಬ ಕ್ಲರ್ಕ್ ಇಲ್ಲ ಅಂದ್ರೆ ಇನ್ನೊಬ್ಬರು ಮಾಡ್ತಾರೆ ಈಗ ಶಿಕ್ಷಕ ಇಲ್ಲ ಅಂತ ಹೇಳಿ ಅವ ಯಾರು 50,000 ಶಿಕ್ಷಕರ ಕೊರತೆ ಇದೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ನಿಮಿಷ ಅಧ್ಯಕ್ಷರೇ ರಾಜ್ಯದಲ್ಲಿ 50 ಕೇಳಿದ್ದೀನಿ ನಾಗೇಶ್ ಇಲ್ಲ ನಡ್ರಿ ಅಧ್ಯಕ್ಷರೇ ಸಭಾಧ್ಯಕ್ಷರೇ ಇಲ್ಲ ಈ ವಿಚಾರದಲ್ಲಿ ನೀವು ಮಿನಿಮಮ್ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಅಧ್ಯಕ್ಷ ಭಾಷಾ ವಿಜ್ಞಾನ ಒಂದು ನಿಮಿಷ ಕೂತ್ಕೊಳ್ಳಿ ನಾಗೇಶ್ ಅವರು ಒಂದು ನಿಮಿಷ ಉತ್ತರ ಕೇಳಿ ಸಮಾಧಾನ ಆಗಿಲ್ಲ ಅಂದ್ರೆ ಆಮೇಲೆ ಏನಾದ್ರು ಸ್ಪಷ್ಟೀಕರಣ ಕೇಳ್ಬೋದು ಕೂತ್ಕೊಳ್ಳಿ ಒಂದು ನಿಮಿಷ ಕೂತ್ಕೊಳ್ಳಿ ದಯವಿಟ್ಟು ಅವರು ಉತ್ತರ ಹೇಳಿದ್ಮೇಲೆ ಆಮೇಲೆ ಏನಾದ್ರು ಕೇಳ್ರಿ ನಿಮ್ಮೆಲ್ಲ ಭಾವನೆ ಅವರಿಗೂ ಅರ್ಥ ಆಗಿದೆ ಅವ್ರು ಹೇಳಿ ನಾಗೇಶ್ ಅವ್ರು ಹೇಳಿ ನಾಗೇಶ್ ಮಾನ್ಯ ಸಭಾಧ್ಯಕ್ಷರೇ ಈ ಸಿಇಟಿಯಲ್ಲಿ 3 ಪೇಪರ್ನಲ್ಲಿ ಇರುತ್ತೆ ಆ 3 ಪೇಪರಲ್ಲಿ ಮೊದಲನೇ ಪೇಪರಲ್ಲಿ ನಾವು ಯಾವುದನ್ನು ಮಿನಿಮಮ್ ಇಟ್ಟಿರಬೇಕು ಅನ್ನುವಂಥದ್ದನ್ನು ಹೇಳಿಲ್ಲ ಅದು ಜನರಲ್ ಸಬ್ಜೆಕ್ಟ್ಸ್ ಇರುತ್ತೆ ಸಂಜೆ ಜನರಲ್ ಸಬ್ಜೆಕ್ಟ್ 7 ಇರುತ್ತೆ 7ರಲ್ಲಿ ಅವರು ಎಷ್ಟು ತಗೊಂಡ್ರು ನಾವು ಅದರಲ್ಲಿ ಇಷ್ಟು ಮಿನಿಮಮ್ ಇರಬೇಕು ಅನ್ನುವಂಥದ್ದು ಹೇಳಿಲ್ಲ ಎರಡನೇದು ಪೇಪರಲ್ಲಿ ಅವರು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂತಾರೆ ಸೈನ್ಸ್ ಮಾಡ್ತಾರೋ ಮ್ಯಾಥ್ಸ್ ಮಾಡ್ತಾರೋ ಅರ್ಥಶಾಸ್ತ್ರ ಮಾಡ್ತಾರೋ ಸಮಾಜಶಾಸ್ತ್ರ ಮಾಡ್ತಾರೋ ಇಂಗ್ಲೀಷ್ ಮಾಡ್ತಾರೋ ಆ ಪೇಪರ್ಗಳಿರುತ್ತೆ ಅವ್ರು ಸೆಲೆಕ್ಟ್ ಮಾಡುವಂಥ ಪೇಪರ್ನಲ್ಲಿ 50 ಮಿನಿಮಮ್ 50 ಅಂದ್ರೆ 100 ನಾವು 150 50 ಅಲ್ಲ 150 50 ಅವ್ರು ತಗೊಳ್ಳಲ್ಲ ಅಂತ ಆದರೆ ಮುಂದಿನ ಒಂದು ನಿಮಿಷ ಕೂತ್ಕೊಳ್ರಿ ಉತ್ತರ ಹೇಳಿ ಅವ್ರು ಆಮೇಲೆ ಕೇಳ್ರಿ ಆಮೇಲೆ ಕೇಳ್ರಲ್ಲ ನೀವು ಏನಾದ್ರು ಕೇಳೋದಾದ್ರೆ ಏ ಅಮರೇಗೌಡ್ರಿ ನೀವೆಲ್ಲ ಸೀನಿಯರ್ ನೀವು ಆಮೇಲೆ ಕೇಳ್ರಿ ಅವ್ರು ಉತ್ತರ ಹೇಳಿ ಮುಗಿಸ್ಲಿ ರಾಯಪುರ ಅವರೇ ಕಳ್ಕಳಿಯಿಂದ ಹೇಳಿದ್ರು ನಮ್ಮ ಮಕ್ಕಳು ನಮ್ಮ ಶಾಲೆಗೆ ಬರ್ತಿರುವಂಥವು ಯಾವ ಸಮಾಜದ ಯಾವ ಮಕ್ಕಳು ಬರ್ತೀವಿ ಅವ್ರಿಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಕ್ವಾಲಿಟಿ ಎಜುಕೇಷನ್ ಯಾರ ಮೂಲಕ ಕ್ವಾಲಿಟಿ ಎಜುಕೇಷನ್ ಬರಬೇಕು ಅಂದ್ರೆ ಯಾರ ಮೂಲಕ ಕೊಡಿಸ್ಬೇಕು ನಾವು ಅದೇ ಶಿಕ್ಷಕರ ಮೂಲಕ ಆ ಶಿಕ್ಷಕರಲ್ಲಿ ಕ್ವಾಲಿಟಿ ಇಲ್ಲದೆ ಇದ್ರೆ ಕ್ವಾಲಿಟಿ ಎಜುಕೇಷನ್ ಹೇಗೆ ಕೊಡೋಕ್ಕಾಗತ್ತೆ ಅಧ್ಯಕ್ಷರೇ ಅದಕ್ಕೋಸ್ಕರ ಅದಕ್ಕೆ ಮಿನಿಮಮ್ ಇಟ್ಟಿದೆ 150 ಆ 150ರಲ್ಲೂ 50 ಮಲ್ಟಿಪಲ್ ಚಾಯ್ಸು 100 ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಬರೆಯುವಂಥದ್ದು ಮೂರನೇ ಪೇಪರ್ ಯಾರು ತಗೊಂತಾರೆ ಇಲ್ಲಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅನ್ನೋ ಭಾಷೆಯನ್ನು ತಗೊಂತಾರೆ ಆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ತಗೊಂತಾರೆ ಆ ಭಾಷೆಯಲ್ಲಿ ಅಂದರೆ ಕನ್ನಡ ಭಾಷೆಯಲ್ಲಿ ಒಂದು ಕನ್ನಡ ಕನ್ನಡ ನಮ್ಮೆಲ್ಲ ಶಾಲೆಗಳು ಮೇಜರ್ ಇರುವಂಥವು ಕನ್ನಡ ಮಾಧ್ಯಮ ಶಾಲೆಗಳು ಆ ಕನ್ನಡ ಮಾತೃಭಾಷೆ ಸಹಿತ ಹೌದು ಆ ಮಾತೃಭಾಷೆಯಲ್ಲಿ ಶೇಕಡ 60% ಅಂದರೆ ಲ್ಯಾಂಗ್ವೇಜ್ ಯಾವ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಯಾವ ಸಬ್ಜೆಕ್ಟ್ ಯಾವ ಲ್ಯಾಂಗ್ವೇಜ್ ಇರುತ್ತೋ ಅದರಲ್ಲಿ 60 ತಗೋಬೇಕು ಅಂತ ಕೊಟ್ಟಿರುವಂಥದ್ದು ಅಂದರೆ ಭಾಷೆ ಕಂಟ್ರೋಲ್ ಇಲ್ಲದೆ ಇದೆ ಅದರ ಮೇಸ್ಟ್ರಿಗೆ ಅವ್ನ ಸಬ್ಜೆಕ್ಟಲ್ಲಿ ಹೇಗೆ ಟೀಚ್ ಮಾಡ್ತಾರೆ ಅಧ್ಯಕ್ಷರೇ ಅದಕ್ಕೋಸ್ಕರ ನಾವು 60% ಅದರಲ್ಲಿ ಇಟ್ಟಿದ್ದೀವಿ ಎರಡನೇ ಪೇಪರಲ್ಲಿ 50% ಇದ್ದೀವಿ ಅಂದರೆ 150 75 ತಗೊಂಡ್ರೆ ಸಾಕು
ಅದರಿಂದ ಕ್ವಾಲಿಟಿ ಎಜುಕೇಶನ್ ನಾವು ಕೊಡಬೇಕು ಅಂತ ಆಸೆ ಪಟ್ಟಿದೀವಿ. ಅದರಲ್ಲಿ ಆರರಿಂದ ಎಂಟು ಏನು ಅಮರೇಗೌಡರು ಇದೆಲ್ಲ ಸಡ್ಲ ಮಾಡಬೇಕು ಅಂತ ನೀವು ಸಡ್ಲ ಮಾಡೋದನ್ ತೆಗಿಬೇಕು ಅವರು. ಅಲ್ರಿ ನೀವು ಹೇಗ್ರಿ ಗುಣಮಟ್ಟದ ಶಿಕ್ಷಣ ಬೇಕು ಅಂದ್ರೆ ಇದೆಲ್ಲ ಬಿಲ್ದೆ ಹೋದ್ರೆ ಹೇಗಾಗುತ್ತೆ? ನಾನು ಶಿಕ್ಷಣ ಮಂತ್ರಿ ಐಎಎಸ್ ಪಾಸ್ ಆದವರಿಗೆ ಕೆಎಎಸ್ ಪಾಸ್ ಆದವರಿಗೆ ಯಾಕೆ ಈ ರೂಲ್ಸ್ ಇಟ್ಟಿಲ್ಲ ನೀವು? ಅಲ್ಲ ಅದನ್ನ ಬೇರೆ ಕೇಳ್ರಿ ಪ್ರಶ್ನೆ ನೀವು. ಇಲ್ಲ ಇಲ್ಲ ಈ ಪ್ರಶ್ನೆ ನೀವೇ ಅಧ್ಯಕ್ಷ ನಮ್ ರಕ್ಷಣೆಗೆ ಬರ್ತಾ ಹೋದ್ರೆ.